ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿರುವಂತ ವಿಚಾರ ಅಂತ ಹೇಳಿದ್ರೆ ಅದು ಸ್ಯಾಂಟ್ರೋ ರವಿ ಈಗ ಬಗೆದಷ್ಟು ಬಯಲಾಗ್ತಾ ಇದೆ ಸ್ಯಾಂಟ್ರೋ ರವಿಯ ಕಹಾನಿ ಸಸ್ಪೆಂಡ್ ಆಗ್ತಾರ ಕಾಟನ್ ಪೇಟೆ ಇನ್ಸ್ಪೆಕ್ಟರ್ ಆಗಿದ್ದ ಪ್ರವೀಣ್ ಇನ್ಸ್ಪೆಕ್ಟರ್ ಜೊತೆ ಸೇರಿ ಪತ್ನಿ ವಿರುದ್ಧ ನಕಲಿ ಕೇಸ್ ಅನ್ನು ರವಿ ಸೃಷ್ಟಿ ಮಾಡಿದ್ದ ಸುಳ್ಳು ಕೇಸ್ ಹಾಕಿದ ಆರೋಪದ ಮೇಲೆ ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗುವ ಸಾಧ್ಯತೆ ಇದೆ आरु दिन आगे रवियन्न बंधिसिल्ल पत्नी नाधिनी विरुद्ध काटनपेटे ठाणेयल्लि दूरु दाखलागिदे दरोडे केस हाकिद्रिंद रवि पत्नी जैल शिक्षेयन्नु अनुभविसिद्रु रवि पत्नी इवत्तु नकली केस अंत मैसूरिनल्लि दूरन्न नीडलागित्तु ई बग्गे पोलीस कमिशनर तनिखे नडेसि वरदियन्न नीडबेकु अंत सूचने नीडिद्रु प्रकरणद तनिखेयन्न डीसीपी लक्ष्मण निंभरगे नडेसिद्रु ತನಿಖೆಯಲ್ಲಿ ಇದು ನಕಲಿ ಕೇಸ್ ಅನ್ನೋದು ಈಗ ಸಾಬೀತಾಗಿದೆ ಕಮಿಷನ್ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಕೃಷ್ಣ ಪ್ರತಾಪ್ ರೆಡ್ಡಿಗೆ ವರದಿಯನ್ನ ಡಿಸಿಪಿ ಲಕ್ಷ್ಮಣ್ ನಿಂಭರಗಿ ನೀಡಿದ್ದಾರೆ ಕಾಟನ್ ಪೇಟೆಯಿಂದ ಬೇರೆಡೆಗೆ ವರ್ಗಾವಣೆ ಆಗಿದ್ದಾರೆ ಪ್ರವೀಣ್ ಸದ್ಯ ರಾಜ್ಯ ಗುಪ್ತಚರ ಇಲಾಖೆಗೆ ವರ್ಗಾವಣೆ ಆಗಿದ್ದಾರೆ ಇನ್ಸ್ಪೆಕ್ಟರ್ ಪ್ರವೀಣ್ डीजी प्रवीण सूदू रवाने आगे वरदी कर्तव्य लोप एसगद आरोप प्रवीण सस्पेंड आगुंत साध्यते डीजी इवर अमानतु नोड़े निन्े गमनसबू सैंट्रो रवि पत्नी पोलिस विरुद्धवे तम असमधानवन हो आक्रोशवन हो आतन विरुद्ध केस दाखलू कूड़ा आतन ಬಂಧಿಸೋದಕ್ಕೆ ಪೊಲೀಸರು ಮುಂದಾಗಿಲ್ಲ ಅದನ್ನ ಹೊರತು ನನ್ನ ಮೇಲೆ ಸುಳ್ಳು ಕೇಸನ್ನ ದಾಖಲಿಸಿ ನನ್ನನ್ನ ಜೈಲಿಗೂ ಕೂಡ ಹಾಕಿದ್ರು ಅಂತ ಆರೋಪವನ್ನ ಮಾಡಿ ರೋ ರವಿ ಪತ್ನಿ ಈಗ ದಾಖಲಾಗಿರೋದ್ರಿಂದ ಪ್ರವೀಣ್ ಸಸ್ಪೆಂಡ್ ಆಗ್ತಾರ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ ಡಿಜಿ ಪ್ರವೀಣ್ ಸೂದ್ ಅವರನ್ನ ಸಸ್ಪೆಂಡ್ ಮಾಡ್ತಾರ ಕಾದು ನೋಡಬೇಕಾಗಿದೆ पत्नी नाधिनी विरुद्ध काटनपेटे ठाणे केस दाखला मत डीटेल को नम प्रतिनिधि सुरेश नेरवागी जॉयन आगता है सुरेश गमनिसबहुदु इल्ली सैंट्रो रविया कथे दिन होता बयलाता है यहा रीति आता सुल्लु केस के संबंध पट्टंते अपडेट लभ्य आगता है प्रमुख सविद इपत् प्रकरण अः ಈಕೆ ತನ್ನ ಕೃತ್ಯಗಳಿಗೆ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈತ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ದೂರನ್ನ ಕೊಡ್ತಾನೆ ಅಂದ್ರೆ ನನ್ನ ಮನೆಯಲ್ಲಿ ರಾಬ್ರಿ ಮಾಡಿದ್ದಾಳೆ ನನ್ನ ಪತ್ನಿ ಮತ್ತೆ ನನ್ನ ನಾದಿನಿ ಅಂತ ಹೇಳಿ ಸುಳ್ಳು ಕೇಸನ್ನ ಕೂಡ ಈ ಸೆಂಟ್ರೋ ರವಿ ಕೊಟ್ಟಿದ್ದ ಈ ಸಂದರ್ಭದಲ್ಲಿ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಂತವರು ಪ್ರವೀಣ್ ಅಂತ ಹೇಳಿ ನೇರವಾಗಿ ಆಕೆಯ ಪತ್ನಿ ಕೂಡ ಆತನ ಪತ್ನಿ ಕೂಡ ನೇರವಾಗಿ ಆರೋಪವನ್ನು ಮಾಡಿದ್ರು ಅಂದ್ರೆ ಪ್ರಮುಖವಾಗಿ ಈ ಒಂದು ಕೇಸ್ ದಾಖಲಾದ ಸಂದರ್ಭದಲ್ಲಿ ನಮ್ಮ ಯಾವುದೇ ವಿಚಾರಣೆಯನ್ನ ಮಾಡಲಿಲ್ಲ ನೇರವಾಗಿ ಎಫ್ಐಆರ್ ಅನ್ನು ದಾಖಲು ಮಾಡಿ ನಮ್ಮನ್ನ ಜೈಲಿಗಟ್ಟಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿದ್ರು ಪ್ರಕರಣ ಸಂಬಂಧಪಟ್ಟಂತೆ ಮೈಸೂರು ನಗರದ ಪೊಲೀಸ್ ಕಮಿಷನರ್ ಗೆ ರವಿ ಪತ್ನಿ ದೂರನ್ನ ಕೊಟ್ಟಿರ್ತಾರೆ ದೂರಿನ ಹಿನ್ನೆಲೆ ಡಿಸಿಪಿ ಆಗಿರತಕ್ಕಂತ ಲಕ್ಷ್ಮಣ್ ನಿಂಬರ್ಗೆ ಅವರ ನೇತೃತ್ವದಲ್ಲಿ ಒಂದು ವಿಚಾರಣೆ ಆಗುತ್ತೆ ವಿಚಾರಣೆ ಆದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಅಂದ್ರೆ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಅಂದು ದಾಖಲಾಗಿದಂತ ಪ್ರಕರಣ ಇದೊಂದು ಫಾಲ್ಸ್ ಕೇಸ್ ಅಂತ ಹೇಳಿ ಇದೀಗ ವರದಿಯನ್ನ ಕೊಟ್ಟಿರುವಂತದ್ದು ಫಾಲ್ಸ್ ಕೇಸ್ ಅನ್ನ ಮಾಡಿ ಅವರನ್ನ ಕಾನೂನು ಚೌಕಟ್ಟಿನಲ್ಲಿ ಅವರಿಗೆ ಶಿಕ್ಷೆ ಆಗುವಂತೆ ಜೊತೆಗೆ ಕೋರ್ಟ್ ಗೆ ಇದು ಕೋರ್ಟ್ನ ಮೂಲಕ ಅವರನ್ನ ಕಾನೂನನ್ನ ದಿಕ್ಕು ತಪ್ಪಿಸತಕ್ಕಂತ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪದ ಆರೋಪದ ಅಡಿಯಲ್ಲಿ ಅಲ್ಲಿನ ಇನ್ಸ್ಪೆಕ್ಟರ್ ಆಗಿದ್ದಂತ ಪ್ರವೀಣ್ ಅವರನ್ನ ಸಸ್ಪೆಂಡ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇರತಕ್ಕಂತದ್ದು ಈಗಾಗಲೇ ಮೈಸೂರಿನ ಏನು ಬೆಂಗಳೂರು ನಗರದ ಕಾಟನ್ಪೇಟೆ ಪೊಲೀಸ್ ಠಾಣೆಯಿಂದ ರಾಜ್ಯ ಗುಪ್ತ ಇಲಾಖೆಗೆ ವರ್ಗಾವಣೆ ಆಗಿರತಕ್ಕಂತ ಪ್ರವೀಣ್ ರವರು ಡಿಸಿಪಿ ಆಗಿರತಕ್ಕಂತ ಏನು ವಿಚಾರಣೆ ಅಧಿಕಾರಿ ಆಗಿರತಕ್ಕಂತ ಲಕ್ಷ್ಮಣ್ ನಿಂಬರ್ಗೆ ಅವರು ಏನಿದ್ದಾರೆ ಅವರು ಬೆಂಗಳೂರಿನ ಪ್ರತಾಪ್ ರೆಡ್ಡಿ ಏನಿದ್ದಾರೆ ಪೊಲೀಸ್ ಕಮಿಷನರ್ ಗೆ ಒಂದು ವರದಿಯನ್ನು ಕೊಟ್ಟಿರ್ತಾರೆ ಆದ್ರೆ ಆ ವರದಿ ಅವರ ವ್ಯಾಪ್ತಿಗೆ ಬರತಕ್ಕಂತ ಬಾರದೆ ಅಂತ ಹಿನ್ನೆಲೆಯಲ್ಲಿ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಏನಿದ್ದಾರೆ ಪ್ರವೀಣ್ ಸೂದ್ ಅವರ ವ್ಯಾಪ್ತಿಗೆ ಬರತಕ್ಕಂತ ಹಿನ್ನೆಲೆ ಅವರಿಗೆ ಒಂದು ವರದಿಯನ್ನು ಕೊಟ್ಟಿರುವಂತದ್ದು ಈ ವರದಿಯನ್ನ ಆಧರಿಸಿ ಇಂದು ಪ್ರವೀಣ್ ರವರನ್ನ ಸಸ್ಪೆಂಡ್ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರತಕ್ಕಂತದ್ದು ಕರ್ತವ್ಯ ಲೋಪದ ಆರೋಪದ ಅಡಿಯಲ್ಲಿ ಹೀಗಾಗಿ ಪೊಲೀಸ್ ಇಲಾಖೆಯನ್ನೇ ತನ್ನ ಕಪಿಮುಷ್ಟಿಯಲ್ಲಿ
ಕಂಟ್ರೋಲಲ್ಲಿ ಇಟ್ಕೊಂಡು ಪೊಲೀಸರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ಟ್ರಾನ್ಸ್‌ಫರ್ ಮಾಡಿಸ್ಕೊಂಡು ಅವರು ಬೇಕಾದ ಜಾಗಕ್ಕೆ ಟ್ರಾನ್ಸ್‌ಫರ್ ಮಾಡಿಸ್ಕೊಂಡು ರಾಜ್ಯದಲ್ಲಿ ಒಂದಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿದಂತ ಈ ಒಂದು ಸೆಂಟ್ರೋ ರಿವಿ ಕೇಸ್ಗೆ ಸಂಬಂಧಪಟ್ಟಂತೆ ಇದು ಮೊದಲನೇ ತಲೆದಂಡ ಆದರೂ ಆಗಬಹುದು ಲೀನಾಶ್ರೀ ಥ್ಯಾಂಕ್ ಯು ಸುರೇಶ್ ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕು ಈ ಬಿಸಿನೆಸ್ ಅನ್ನ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ